ಕಡಕ್ಲಾಟ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಟ್ರ್ಯಾಕ್ಟರ್ ಟ್ರೇಲರ್ಗಳ ಡಿಸ್ಕ್ ಸಮೇತ 46 ಟೈರ್ಗಳನ್ನ ಕದ್ದ ಕಳ್ಳರನ್ನ ಬಂಧಿಸಿದ ಪೊಲೀಸರು ಚಿಕ್ಕೋಡಿಯ ರಸ್ತೆ ಬದಿಯಲ್ಲಿರುವ ಹಾಗೂ ಹೊಲ ಮನೆಗಳ ಹತ್ತಿರ ನಿಲ್ಲಿಸಿರುವ ಟ್ರ್ಯಾಕ್ಟರ್ ಟ್ರೇಲರ್ಗಳನ್ನ ಹಾಗೂ ಡಿಸ್ಕ್ ಸಮೇತ 46 ಟೈರ್ಗಳನ್ನ ಕಳ್ಳತನ ಮಾಡಿದ ಆರೋಪಿಗಳನ್ನ ಕಡಕ್ಲಾಟ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿತರು ನಿಪ್ಪಾಣಿ ತಾಲೂಕಿನ ಗಳತ್ಕ ಗ್ರಾಮದ ನಿವಾಸಿ 24 ವರ್ಷದ ಮಾರುತಿ ಬಸಪ್ಪ ಟೊನ್ನೆ 27 ವರ್ಷದ ಮಹಾದೇವ್ ಮುರಾರಿ ಮಾಕಾಳೆ 37 ವರ್ಷದ ಬಾಬು ಸಿದ್ದಪ್ಪ ಢಾಲೆ 29 ವರ್ಷದ ಶಿವಾನಂದ ಮಾರುತಿ ಗಜ್ಪಾರ್ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದ 28 ವರ್ಷದ ಸಂಜು ಭಿಷ್ಟಪ್ಪ ಅಂಬಡ್ಗಟ್ಟಿ 20 ವರ್ಷದ ಶ್ರಾವಣ್ ಸೋಮಲಿಂಗ ಹುಲ್ಮನಿ ಹಾಗೂ ಖಾನಾಪುರ ತಾಲೂಕಿನ ಘಷ್ಟೋಳಿ ದಡ್ಡಿ ಗ್ರಾಮದ 26 ವರ್ಷದ ಸಂತೋಷ್ ಯಲ್ಲಪ್ಪ ನಾಗನವರ್ ಇವರನ್ನು ಬಂಧಿಸಿ ಇವರ ಬಳಿ ಇರುವ ವಿವಿಧ ಕಂಪನಿಗಳ ಡಿಸ್ಕ್ ಸೇರಿ 4 ಲಕ್ಷ 60 ಸಾವಿರ ಮೌಲ್ಯದ 46 ಟೈರ್ಗಳು ಹಾಗೂ 4 ಲಕ್ಷ ಮೌಲ್ಯದ 2 ಟಾಟಾ ಸುಮೋ ವಾಹನ 200 ಕೆಂಪು ಚೀರ ಇಟ್ಟಿಗೆಗಳು ಕೆಂಪು ಬಣ್ಣದ ಜಾಕ್ ಒಂದು ಟ್ರ್ಯಾಕ್ಟರ್ ಟ್ರೇಲರ್ ಡಿಸ್ಕ್ ನಟ್ ಬಿಚ್ಚುವ 2 ಪಾನ 200 ಹೀಗೆ ಒಟ್ಟು 8 ಲಕ್ಷ 61 ಸಾವಿರದ 300 ಮೌಲ್ಯದ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಆರೋಪಿತರು ಕಡಕ್ಲಾಟ್ ನಿಪ್ಪಾಣಿ ಸದಲ್ಗಾ ಹುಕ್ಕೇರಿ ಸಂಕೇಶ್ವರ್ ಯಮಕನ್ಮಡಿ ಚಿಕ್ಕೋಡಿ ಅಂಕಲಿ ಕಿತ್ತೂರ್ ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವವರಾಗಿದ್ದಾರೆ ಬೇರೆ ಬೇರೆ ಊರುಗಳಿಂದ ಆರೋಪಿತರ ಕಡೆಯಿಂದ ಒಟ್ಟು 8,61,300 ಮೌಲ್ಯದ ಸಾಮಾನುಗಳನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಇಂತಹ ಖತರ್ನಾಕ್ ಕಳ್ಳರನ್ನ ಬಂಧಿಸಿ ಕಡಕ್ಲಾಟ್ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ